श्री राम समर्थ कथे 16 यंथ वृत्तियो अंथ ज्ञान। ಒಂದು ಹಳ್ಳಿಯಲ್ಲಿ ಒಬ್ಬ ಸಾಧು ಇರುತ್ತಿದ್ದನು. ಅವನದು ಸ್ವಲ್ಪ ಹೊಲಮನೆ ಇತ್ತು. ಅದನ್ನು ಅವನು ಸ್ವತಃ ನೋಡುತ್ತಿದ್ದನು. ಅವನು ಭಜನೆ ಪೂಜೆ ಮಾಡುತ್ತಿದ್ದನು ಹಾಗೂ ಶಾಂತವಾಗಿ ನಾಮಸ್ಮರಣೆ ಮಾಡುತ್ತಾ ಮನೆಯಲ್ಲಿ ಇರುತ್ತಿದ್ದನು. ಊರ ಜನರಲ್ಲಿ ಆ ಸಾಧುವಿಗೆ ಪಾಂಡುರಂಗನು ಭೆಟ್ಟಿಯಾಗುತ್ತಾನೆ ಹಾಗೂ ಅವರಿಬ್ಬರು ಮಾತನಾಡುತ್ತಾರೆ ಎಂಬ ಸುದ್ದಿ ಹರಡಿತ್ತು. ಮತ್ತೊಂದು ಮಾತು ಏನು ಹಬ್ಬಿತ್ತೆಂದರೆ ಆ ಸಾಧು ರಾತ್ರಿ ಮದ್ಯಪಾನ ಮಾಡುತ್ತಾನೆ. ಉತ್ತಮ ಜನರಿಗೆ ಮೊದಲನೆಯ ವಾರ್ತೆ ನಿಜವೆನಿಸಿತು. ಆದರೆ ಊರಲ್ಲಿಯ ಪುಂಡರಿಗೆ ಅದು ನಿಜವೆನಿಸಲಿಲ್ಲ. ಅವರಿಗೆ ಎರಡನೆಯ ವಾರ್ತೆ ನಿಜವೆನಿಸಿತು. ತಾತ್ಪರ್ಯ, ಜಗತ್ತಿನ ಜ್ಞಾನ ನಮ್ಮ ವೃತ್ತಿಯನ್ನು ಅವಲಂಬಿಸಿಕೊಂಡಿರುತ್ತದೆ. ನಮ್ಮ ವೃತ್ತಿಗಳೇ ಸಂಶಯಪೂರ್ಣವಾಗಿದ್ದರೆ ಸ್ವಾಭಾವಿಕವಾಗಿಯೇ ಸಂಶಯ ಉಂಟಾಗುತ್ತದೆ. ಜಗತ್ತಿನಲ್ಲಿ ನಮಗೆ ಕೆಟ್ಟದು ಕಾಣುತ್ತಿದ್ದರೆ ಅದರ ಬೀಜವು ನಿಶ್ಚಿತವಾಗಿ ನಮ್ಮಲ್ಲಿರುತ್ತದೆಂದು ತಿಳಿಯಬೇಕು. ವಿಷಯವು ನಮ್ಮನ್ನು ಎಳೆದುಕೊಂಡು ಹೋಗುತ್ತದೆ, ಏಕೆಂದರೆ ಅದರ ಬೀಜವು ಅಂದರೆ ಆಸಕ್ತಿ ನಮ್ಮ ಅಂತಃಕರಣದಲ್ಲಿ ಇರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜಯ. ಜೈ ಜೈ ರಘುವೀರ ಸಮರ್ಥ. Mm-hmm.